ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಡೈಲಿ ಕ್ವಿಕ್ ಟೈಮ್ ಕನ್ನಡ 26/9/2018 ಯಾವ ವಿಷಯಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಿದೆ ಎಂದು ನೋಡುವ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡಿರಿ. ಮೊದಲನೇದಾಗಿ ರಂಗಕರ್ಮಿ ಪ್ರಸನ್ನಗೆ ಪ್ರಶಸ್ತಿ, ರಾಜ್ಯ ಸರ್ಕಾರ ಕೂಡ ಮಾಡುವ, ಇದು ರಾಜ್ಯ ಸರ್ಕಾರ ನೀಡುವಂಥ ಪ್ರಶಸ್ತಿ. 2018 ಸಾಲಿನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ರಂಗಕರ್ಮಿ ಹೆಗ್ಗೋಡು ಪ್ರಸನ್ನ ಅವರು ಆಯ್ಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ಗೌಡ ನೇತೃತ್ವದ ಆಯ್ಕೆ ಸಮಿತಿ ಪ್ರಸನ್ನ ಅವರನ್ನು ಹೆಸರನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿತು. ಪ್ರಶಸ್ತಿಯು 5 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಗಾಂಧಿ ಜಯಂತಿಯಂದು ಬೆಂಗಳೂರಿನಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 2018 ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾದವರು ಪ್ರಸನ್ನ. ಇವರನ್ನು ರಂಗಕರ್ಮಿ ಹೆಗ್ಗೋಡು ಪ್ರಸನ್ನ ಅಂತಲೂ ಕರೆಯುತ್ತಾರೆ. ಈ ದಿನದ ಮುಖ್ಯವಾದಂಥ ವಿಷಯವಾಗಿದೆ. ನಂತರ ಭಾರತದ ಕ್ರೀಡಾರತ್ನಗಳು. 2018 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಮಂಗಳವಾರ ಹೊಸದಿಲ್ಲಿಯಲ್ಲಿ ಮಹಿಳಾ ವೇಟ್ ಲಿಫ್ಟರ್ ಮೀರಾಬಾಯಿ ಜಾನು ಮತ್ತು ಭಾರತೀಯ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರಿಗೆ ಪ್ರದಾನವನ್ನು ಮಾಡಲಾಗಿದೆ. ನಂತರ ಸುದ್ದಿ, ನೊಬೆಲ್ ಪ್ರಶಸ್ತಿಗೆ ಮೋದಿ ಹೆಸರು ನಾಮನಿರ್ದೇಶನ ಮಾಡಲಾಗಿದೆ, ಇನ್ನು ಅಂತಿಮವಾಗಿಲ್ಲ. ತಮಿಳುನಾಡು BJP ಘಟಕದ ಅಧ್ಯಕ್ಷ ಡಾಕ್ಟರ್ ತಮಿಳುಸಾಯಿ ಸೌಂದರ್ ರಾಜನ್ ಅವರು ಪ್ರಧಾನಿ ಮೋದಿ ಅವರ ಹೆಸರನ್ನು 2019 ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಶಿಫಾರಸು ಮಾಡಿದ್ದಾರೆ. ದೇಶದ 50 ಕೋಟಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಆಯುಷ್ಮಾನ್ ಭಾರತ್ ಅಥವಾ ಮೋದಿ ಕೇರ್ ಆರೋಗ್ಯ ವಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದ ಬೆನ್ನಲ್ಲಿ ಈ ಉಪಕ್ರಮಕ್ಕೆ ಮೆಚ್ಚುಗೆ ಸೂಚಿಸಿ ಸೌಂದರ್ ರಾಜನ್ ಅವರು ಪ್ರಧಾನಿ ಹೆಸರನ್ನು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಶಿಫಾರಸು ಮಾಡಿದ್ದಾರೆ. ಇದು 2019 ನೊಬೆಲ್ ಶಾಂತಿ ಪ್ರಶಸ್ತಿಗೆ ಹೆಸರು ಶಿಫಾರಸು ಸಲ್ಲಿಸುವ ಮುಂಬರುವ January 31 ಒಂದು ಅವಧಿಯನ್ನು ನೀಡಿರುತ್ತಾರೆ. ನಿರಾಳ ಬದುಕು ಸೂಚ್ಯಾಂಕ, ಆಂಧ್ರಕ್ಕೆ ಮೊದಲ ಸ್ಥಾನವನ್ನು ನೀಡಲಾಗಿದೆ. ನಿರಾಳ ಅಂದರೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಗರವಾಸಿಗಳ ಜೀವನ ಶೈಲಿಯನ್ನು ಸರಳಗೊಳಿಸುವ ನಿರಾಳ ಬದುಕಿನ ಸೂಚ್ಯಾಂಕದಲ್ಲಿ ಆಂಧ್ರಪ್ರದೇಶ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಟಲ್ ಮಿಷನ್ ಫಾರ್ ಎಜುಕೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫರ್ಮೇಷನ್, ಇದನ್ನು ಶಾರ್ಟ್ಕಟ್ ಆಗಿ ಅಮೃತ್ ಯೋಜನೆಯಡಿ ಸಿದ್ಧಪಡಿಸಲಾದ ಸೂಚ್ಯಾಂಕದಲ್ಲಿ ಆಂಧ್ರದ ನಂತರ ಸ್ಥಾನದಲ್ಲಿ ಒಡಿಶಾ, ಮಧ್ಯಪ್ರದೇಶ ಇದೆ ಎಂದು ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಪ್ರಕಟಣೆಯನ್ನು ತಿಳಿಸಿದೆ. ಈ ಸಮೀಕ್ಷೆಯನ್ನು ಸುಗಮ ಸಾರಿಗೆ, ರಸ್ತೆ ಸಂಪರ್ಕ, ಉತ್ತಮ ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ಪೂರೈಕೆ, ಬೀದಿ ದೀಪ ಅಳವಡಿಕೆ ಮತ್ತಿತರ ಮೂಲ ಸೌಕರ್ಯಗಳನ್ನು ಮಾನದಂಡವಾಗಿ ಮಾಡಲಾಗುತ್ತದೆ. ವಿರಾಟ್ ಕೊಹ್ಲಿ ಮೀರಾಬಾಯಿ ಬಾನುಗೆ ಖೇಲ್ ರತ್ ಪ್ರಶಸ್ತಿ. ಹಾಗೆ ಕನ್ನಡಿಗರಿಗೆ ಯಾರಿಗೆ ನೀಡಲಾಗಿದೆ ಅಂದರೆ, ಮುಖ್ಯವಾಗಿ ಕನ್ನಡಿಗರ್ ರೋಹನ್, ಅರ್ಜುನ್ ಬೀಡು, ಕುಟ್ಟಪ್ಪಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಕರ್ನಾಟಕದವರು. ಭಾರತದ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಮತ್ತು ವಿಶ್ವ ಚಾಂಪಿಯನ್ ವೇಟ್ ಲಿಫ್ಟರ್ ಮೀರಾಬಾಯಿ ಜಾನು, ದೇಶದ ಅತ್ಯುತ್ತಮ ಕ್ರೀಡಾ ಗೌರವ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ರೋಹನ್, ಅರ್ಜುನ್ ಬೀಡು ಮತ್ತು ಕುಟ್ಟಪ್ಪಗೆ ದ್ರೋಣಾಚಾರ್ಯ ಪ್ರಶಸ್ತಿ. ಹಾಗೆ ಜಾನ್ ಚಂದ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸತ್ಯದೇವ್ ಪ್ರಸಾದ್ ಆರ್ಚರಿ, ಭರತ್ ಕುಮಾರ್ ಛೆಟ್ರಿ ಹಾಕಿಯಲ್ಲಿ, ಬಾಬಿ ಅಯೋಸ್ ಈಸ್ ಅಥ್ಲೆಟಿಕ್ಸ್ನಲ್ಲಿ, ಚೌಗಲೆ ದಾಂಡು ದತ್ತಾತ್ರೇಯಿ ಕುಸ್ತಿಯಲ್ಲಿ ಇವರಿಗೆ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಟ್ಟು 4 ಮಂದಿಗೆ ಬೇರೆ ಬೇರೆ ವಿಭಾಗದಲ್ಲಿ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತೊಮ್ಮೆ, ಖೇಲ್ ರತ್ನ ಪ್ರಶಸ್ತಿ ವಿರಾಟ್ ಕೊಹ್ಲಿ, ಕ್ರಿಕೆಟ್ ಮೀರಾಬಾಯಿ ಜಾನು ವೇಟ್ ಲಿಫ್ಟರ್, ಹಾಗೆ ದ್ರೋಣಾಚಾರ್ಯ ಗೌರವ ಮತ್ತು ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ.
ಇದನ್ನು ರಾಷ್ಟ್ರಪತಿಯ ರಾಷ್ಟ್ರಪತಿಯವರು ನೀಡುತ್ತಾರೆ. ಮತ್ತು ಮುಖ್ಯವಾಗಿ ರಾಷ್ಟ್ರಪತಿ ಅರ್ಜುನ್ ಪ್ರಶಸ್ತಿ ಸ್ವೀಕರಿಸಿದ ಅಥ್ಲೆಟಿಕ್ಸ್ ಆದ ಹಿಮಾ ದಾಸ್ ಇವರಿಗೆ ಅರ್ಜುನ್ ಪ್ರಶಸ್ತಿ, ನೀರವ್ ಚೋಪ್ರಾ ಇವರಿಗೂ ಕೂಡ ಅರ್ಜುನ್ ಪ್ರಶಸ್ತಿ, ಮುನಿಕಾ ಬಾತ್ರಾ ಇವರಿಗೂ ಕೂಡ ಅರ್ಜುನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನಂತರ ಪೌಷ್ಟಿಕ ಕರ್ನಾಟಕ, ಗರ್ಭಿಣಿಯರಲ್ಲಿನ ರಕ್ತಹೀನತೆ ನಿವಾರಣೆ ಹಾಗೂ ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚಿಸಲು ಪೋಷಣ ಅಭಿಯಾನ ಪೌಷ್ಟಿಕ ಕರ್ನಾಟಕ ಎಂಬ ನೂತನ ಯೋಜನೆಯನ್ನು ಸಿಎಂ ಕುಮಾರಸ್ವಾಮಿ ಅವರು ಮಂಗಳವಾರ ಚಾಲನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯೋಜನೆಯು ಮಹಿಳೆ ಮಕ್ಕಳ ಇಲಾಖೆ, ಆರೋಗ್ಯ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಲ್ಲಿ ಪ್ರತ್ಯೇಕವಾಗಿ ಕೈಗೊಂಡಿದ ಯೋಜನೆಗಳನ್ನು ಒಟ್ಟಿಗೂಡಿಸಿ ಪೋಷಣ ಅಭಿಯಾನ ಪೌಷ್ಟಿಕ ಕರ್ನಾಟಕ ಎಂದು ಹೆಸರಿಡಲಾಗಿದೆ. ಪೋಷಣ ಅಭಿಯಾನ ಪೌಷ್ಟಿಕ ಕರ್ನಾಟಕ ಎಂದು ಹೆಸರಿಡಲಾಗಿದೆ. ಈ ಯೋಜನೆಗಾಗಿ ಯುನಿಸೆಫ್ ಸಹಯೋಗದಲ್ಲಿ ರಾಷ್ಟ್ರಮಟ್ಟದಲ್ಲಿ ಈಗಾಗಲೇ ಈ ಅಭಿಯಾನವನ್ನು ಆರಂಭಗೊಂಡಿದೆ. ಯೋಜನೆಗೆ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ಅನುದಾನವನ್ನು ಒದಗಿಸಲಿದೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಒದಗಿಸುತ್ತಿರುವ ಪೂರಕ ಪೌಷ್ಟಿಕಾಹಾರ, ಚುಚ್ಚುಮದ್ದು ಆರೋಗ್ಯ ತಪಾಸಣಾ ಮಾಹಿತಿ ಸೇವೆ, ಪೌಷ್ಟಿಕ ಮತ್ತು ಆರೋಗ್ಯ ಶಿಕ್ಷಣ, ಶಾಲಾ ಮತ್ತು ಪೂರ್ವ ಶಿಕ್ಷಣದ ಬಗ್ಗೆ ಇದರಲ್ಲಿ ಅಭಿಯಾನವನ್ನು ಕೈಗೊಳ್ಳಲಾಗುತ್ತದೆ. ನಂತರ ಸುದ್ದಿ, ಮಾಲ್ದೀವ್ಸ್ ಇವರು ಈ ದಿನದ ಸುದ್ದಿಯಲ್ಲಿರುವಂಥ ವ್ಯಕ್ತಿಗಳು. ಮಾಲ್ದೀವ್ಸ್ನ ನೂತನ ಅಧ್ಯಕ್ಷರಾಗಿ ಕಾನೂನು ತಜ್ಞ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಆಯ್ಕೆಯಾಗಿದ್ದಾರೆ. ಅಬ್ದುಲ್ ಯಾಮೀನ್ ಅವರ ಪರಾವಗೊಳಿಸಿ ಇವರು ಆಯ್ಕೆಯಾದಂತಹ ವ್ಯಕ್ತಿಯಾಗಿದ್ದಾರೆ. ಇವರ ಸಂಕ್ಷಿಪ್ತ ವಿವರ ನೋಡೋದಾದರೆ, ಅಧಿಕಾರಾವಧಿ 5 ವರ್ಷಗಳಾಗಿರುತ್ತದೆ. 1994 ಇವರು ವಿರೋಧ ಪಕ್ಷದಲ್ಲಿದ್ದರು. 2003 2008 ಮಾಲ್ದೀವ್ಸ್ ರಾಜಕೀಯ ಸುಧಾರಣಾ ಚಳುವಳಿ ನೇತೃತ್ವ ವಹಿಸಿದ್ದರು. 2011 MDC ಪಕ್ಷದ ಸಂಸದೀಯ ಪಕ್ಷದ ನಾಯಕರಾಗಿದ್ದರು. ಚೀನಾ ಸ್ನೇಹ ಬೆಳೆಸಿ ಯಮೀನ್ ಭಾರತಕ್ಕೆ ಸಾಕಷ್ಟು ಮುಜುಗರ ಮಾಡುತ್ತಾ ಬಂದಿದ್ದರು. ಹೀಗಾಗಿ ಅವರು ಸೋಲು ಸಹಜವಾಗಿ ಭಾರತಕ್ಕೆ ಹರ್ಷ ತಂದಿದೆ. ಸೋಲಿ ಅವರು 1964 ಮಾಲ್ದೀವ್ಸ್ನ ಹಿನ್ನಾವರು ದ್ವೀಪದಲ್ಲಿ ಜನಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಇವರು ಈ ದಿನ ಸುದ್ದಿಯಲ್ಲಿರುವಂಥ ವ್ಯಕ್ತಿಗಳು. ನಮಸ್ಕಾರ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.